ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಹೆದರ್ಕೊಂಡಿರೋದಕ್ಕೆ ಅವರೇ ನಿಮ್ಮ ಮನೆಗೆ ಹೆಣ್ಕೊಂಡಿದಾರಾ ಅಥವಾ ಇಲ್ಲಿ ನಡೀತಾ ಇರೋ ಅನ್ಯಾಯಗಳನ್ನ ನೋಡ್ಕೊಂಡು ಅದನ್ನ ಮನಸ್ಸಲ್ಲಿ ಹಾಕೊಂಡು ಕೂತಿರೋದಕ್ಕ ಏಯ್ ಥೂ ಅಣ್ಣ ಏನಣ್ಣ ಇವಯ್ಯ ಬಾಯಿ ಬಂದಾಗ ಮಾತಾಡ್ತಾ ಇದ್ದೇನೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದೀರಾ ನನ್ನಿಂದ ಸಹಿಸ್ಕೊಂಡಿರೋದಕ್ಕಾಗಲ್ಲ ಏಯ್ ಸುಮ್ಮನಿರಯ್ಯ ಅವ್ರು ಇನ್ನೂ ವಿಷಯಕ್ಕೆ ಬಂದಿಲ್ಲ ವಿಷಯಕ್ಕೆ ಬರಲಿ ಏನೋ ವಿಷಯ ಹತ್ಕೊಂಬಂದಿದ್ದಾನೆ ಮಾತಾಡಲಿ ಇಲ್ಲ ಅಂದರೆ ಯಾರನ್ನೋ ಹೊಗಳೋ ಕಾರ್ಯಕ್ರಮ ಇಟ್ಕೊಂಡಿದ್ದಾನೆ ಅನ್ಸುತ್ತೆ ಹೊಗಳಿ ಮುಗಿಸ್ಲಿ ನೀನು ಕೂತ್ಕೊಳ್ಳಯ್ಯ ಕೂತ್ಕೋ ನನಗೆ ಅದಕ್ಕೆ ಪ್ರಸಂಗ ತನ ಬರೋದಿಲ್ಲ ಹಾಗೆ ಕಾರಣ ಇಲ್ಲದೆ ಯಾರನ್ನು ಹೊಗಳೋದಕ್ಕೂ ಮನಸ್ಸು ಬರೋದಿಲ್ಲ ನೀವಿಷ್ಟಪಟ್ಟ ಹಾಗೆ ಆಸ್ತಿ ಸಿಕ್ತೋ ಇಲ್ವೋ ಹ್ಮ್ ಸಿಕ್ತು ನಿಮ್ಮ ಮಗಳ ಹೆಸರು ಸಿಕ್ತು ಅದು ಎಲ್ಲಿ ತಗೊಂಬಂದಿದ್ದೀರಾ ಬರೀ ಕೈ ಬೀಸ್ಕೊಂಬಂದಿದ್ದೀರಾ ಅದೇ ಆಸ್ತಿ ಅವಳ ಕೈಗೆ ಬಂತಲ್ಲ ಇನ್ನೇನು ನಾನೇ ಬರೆದು ಕೊಡ್ಬೇಕಾಗಿತ್ತು ಆದ್ರೆ ಸುತ್ತಿ ಬಳಸಿ ನಿಮಗೆ ಬರುವಾಗ ಆಯ್ತಲ್ಲ ಸರಿ ಬಿಟ್ಟಾಕಿ ಆಮೇಲಿಂದ ಅದನ್ನೆಲ್ಲ ಮಾತಾಡೋಣ ಬೇರೆ ಏನಾದರೂ ಮಾತಾಡೋದಿತ್ತ ಇದೆ ನನ್ನ ಮೊಮ್ಮಗಳ ಜೀವನದಲ್ಲಿ ಆಟ ಆಡೋದನ್ನ ನೀವು ಈ ಕ್ಷಣದಿಂದ ನಿಲ್ಲಿಸ್ಬೇಕು ಅವಳು ಚೆನ್ನಾಗಿ ಓದಬೇಕು ತುಂಬಾ ಎತ್ತರಕ್ಕೆ ಬೆಳಿಬೇಕು ನನ್ನ ಮಗಳಿಗೆ ಸಿಗದೆ ಇರುವಂತ ಒಳ್ಳೆ ಜೀವನ ಅವಳಿಗೆ ಸಿಗಬೇಕು ಓಹೋ ಹಾಗಾದ್ರೆ ನಿಮ್ಮ ಮಗಳಿಗೆ ಒಳ್ಳೆ ಜೀವನ ಸಿಕ್ಕಲಿಲ್ವಾ ಹಂಗಿದ್ಮೇಲೆ ಅವಳ ಕತ್ತಲ್ಲಿರೋ ತಾಳೆನ ಬಿಚ್ಚಿಟ್ಬಿಟ್ಟು ನಿಮ್ಮ ಜೊತೆ ಕರ್ಕೊಂಡೋಗ್ಬಿಡಿ ಓಹೋ ನಿಮ್ಮ ಕೈಲಾದ್ರೆ ಇನ್ನೊಂದು ಮದುವೆನೂ ಮಾಡಿಬಿಡಿ ರಾಘಕ್ಕ ಈ ತರ ಮಾತಾಡ್ತಿದ್ದಾರೆ ಪಾಪ ಓಹೋ ನಾನು ರೆಡಿ ಆದ್ರೆ ಇವಳು ಒಪ್ಕೋಬೇಕಲ್ಲ ಇವಳೇನಾರು ಒಪ್ಕೊಂಡ್ರೆ ನನ್ನಷ್ಟು ಸಂತೋಷ ಪಡೋರು ಬೇರೆ ಯಾರು ಇಲ್ಲ ಆದ್ರೆ ಇವಳು ಸತೀಶ್ ಶಿರೋಮಣಿ ಅದಕ್ಕೆಲ್ಲ ಒಪ್ಪೋದಿಲ್ಲ ಅವಳ ಕರ್ಮ ಏನು ಮಾಡಕ್ಕಾಗಲ್ಲ ಇದಕ್ಕೆಲ್ಲ ಇನ್ನೊಂದು ಮದ್ವೆನೆ ಪರಿಹಾರ ಅಲ್ಲ ಅಪ್ಪ ಅವ್ರಿದನ್ನೆಲ್ಲ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಅಂದ ಮೇಲೆ ಯಾಕೆ ಇದೇ ತರ ಇನ್ನೊಂದು ಜೈಲಲ್ಲಿ ಹೋಗಿ ಸಿಕ್ಕಾಕೋಬೇಕು ಅಂತ ಅವ್ರಿಗಿಷ್ಟ ಆಗಿ ಜೀವನನ ಸ್ವತಂತ್ರವಾಗಿ ಇಟ್ಕೊಂಡು ಬದುಕ್ಬೋದಲ್ವಾ ನೀವ್ ಹೇಳಿತರ ಇನ್ನೊಂದು ಮದ್ವೆ ಆಗ್ಲಿ ಇನ್ನೊಂದು ಗಂಡಸಿಂದ ಆಗ್ಲಿ ಸಂತೋಷ ಸ್ವಾತಂತ್ರ್ಯ ಸಿಗಕ್ ಸಾಧ್ಯ ಇಲ್ಲ ಅಪ್ಪ ಸಂತೋಷ ನಾವ್ ಬಾಳೋ ಬದುಕಲಿ ಮನ್ಸಲ್ಲಿ ಇರೋದು ಒಟ್ನಲ್ಲಿ ನೀವೆಲ್ಲರೂ ಒಂದಾಗ್ಬಿಟ್ರಿ ನಿಮ್ಮ ಮಗಳು ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ತೀರ್ಮಾನ ಮಾಡಿ ನಿಮ್ಮ ಹತ್ರ ಹೇಳ್ತಾಳೆ ಹ್ಮ್ ಬೇರೆ ಏನಾದ್ರೂ ಮಾತಾಡೋದಿದ್ಯಾ ಹ್ಮ್ ಇದೆ ನನ್ನ ಮೊಮ್ಮಗಳ ಫಂಕ್ಷನ್ ಅನ್ನ ತುಂಬಾ ನಾಗರಿಕತೆಯಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾಗರಿಕತೆ ಅಂತಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದೀರಾ ಅದು ನಿಮ್ಮ ಅಣ್ಣಗ ಅರ್ಥ ಆಗತ್ತಪ್ಪ ಅದನ್ನ ನಾನು ಬಿಡಿಸಿ ಹೇಳ್ಬೇಕಾಗೇನಿಲ್ಲ ಏನಣ್ಣ ಇದು ಇವರು ಮಾತಾಡ್ತಾನೆ ಇದಾರೆ ನೀವು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ ಬಿಡಪ್ಪ ಮಾತಾಡ್ಲಿ ನಂದೋಗ್ತಾ ಇರೋ ದೀಪ ಪ್ರಕಾಶಮಾನವಾಗಿ ಉರಿಯುತ್ತಂತೆ ಉರಿಲಿ ಉರಿಲಿ ಆರೋಗ್ಯ ದೀಪ ಹೌದು ನಾನು ನಂದು ಹೋಗ್ತಾ ಇರೋ ದೀಪಾನೇ ಆದ್ರೆ ನಾನು ನಂದು ಹೋಗೋದಕ್ಕೆ ಮುಂಚೆ ಎಲ್ಲ ಮೋಸ ಅನ್ಯಾಯಗಳನ್ನ ಸುಟ್ಟು ಬೂದಿ ಮಾಡೇ ಹೋಗ್ತೀನಿ ಅನ್ನೋದನ್ನ ಈಗಲೇ ಹೇಳ್ತಾ ಇದ್ದೀನಿ ಸುಮ್ಮನೆ ಬೇಡದೇ ಇರೋ ಮಾತುಗಳನ್ನ ಯಾಕಾಡ್ಬೇಕು
ನನ್ ಮೊಮ್ಮಗಳ ಫಂಕ್ಷನ್ಗೆ ಬೇಕಾದ ಅರೇಂಜ್ಮೆಂಟ್ಸ್ ನ ನಾನೇ ಮಾಡ್ತೀನಿ. ದುಡ್ಡು ಇದೆ. ಎಲ್ಲಿದೆ? ಎಸ್ ಕೆ ಆರ್ ನಿಂದ ಆಸ್ತಿ ವಾಪಸ್ ತಗೊಂಬಿಟ್ರಲ್ಲ, ಅಂದಮೇಲೆ ಅವನು ಕೊಟ್ಟಿರೋ ದುಡ್ಡು ಅವ್ನಿಗೆ ವಾಪಸ್ ಕೊಟ್ಟಿರ್ಬೇಕಲ್ಲ. ಮಾಡಿದ ದುಡ್ಡು ಮಾರಾಯ, ಅವ್ರವ್ರು ಮಾಡಿದ್ದವ್ರಿಗೆ. ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ, ಆದರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವ್ರಿಗೆ ಉಪಕಾರ ಮಾಡಿದ್ರೆ ಇದರಿಂದ ನಮ್ಗೆ ಏನು ಲಾಭ ಆಗತ್ತೆ ಅಂತ ಯೋಚನೆ ಮಾಡದೇ ಇರೋರು ಕೆಲವು ಜನಗಳಿದ್ದಾರೆ. ಅದರಲ್ಲಿ ನಮ್ಮ ಎಸ್ ಕೆ ಆರು ಚಾರುಲತಾ ಅವರು ಒಬ್ರು. ಅಷ್ಟೇನಾ? ಆಸ್ತಿನ ಮಗಳ ಹೆಸರಿಗೆ ಬರಬೇಕು ಅಂದ್ಕೊಂಡ್ರಿ, ಕೊಟ್ಟಾಯ್ತು. ನನಗೆ ಅವಮಾನ ಮಾಡಬೇಕು ಅಂತ ಆಸೆ ಪಟ್ರಿ, ಅದು ನೆರವೇರೋಯ್ತು. ಈಗ ಸಂತೋಷನಾ? ಈಗ ಏನೋ ಹೇಳಬೇಕು ಅಂತಿದ್ದೀರಾ. ನೀವು ಹೇಳಬೇಕು ಅಂತಿದ್ರು ನಾನು ಕೇಳೋ ಮೂಡಲಿಲ್ಲ. ನೀವಿನ್ ಹೊರಡ್ಬೋದು, ಹೋಗ್ಬೋದು ಒಂದೇ ಭಾರ್ಗವಿ. ನಡಿಯಮ್ಮ, ಅಯ್ಯನ್ಗೆ ಎಷ್ಟು ಕೊಬ್ಬಿದ್ರೆ ನಿಮ್ಮನ್ನ ಇಷ್ಟೆಲ್ಲ ಕಿಂಡಲ್ ಮಾಡಿ ಇಷ್ಟೆಲ್ಲ ಮಾತಾಡಿ ಹೋಗ್ತಾನೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಕಳಿಸ್ತಿದ್ದೀರಾ ಅವನನ್ನ? ಮಾಡ್ಲಿ ಬಿಡಪ್ಪ, ಕಿಂಡಲ್ ಮಾಡಲಿ. ಅವನು ಹೇಳದ್ನಲ್ಲ, ಅವನು ಸಾಯೋದಕ್ಕೆ ಮುಂಚೆ ನಮ್ಮನ್ನೆಲ್ಲ ಸುಟ್ಟು ಹಾಕಿ ಆ ಬೂದಿನ ಮೈಗಚ್ಕೊಂಡು ಆನಂದ ಪಡ್ತಾನಂತೆ. ಪಡ್ಲಿ, ಆಮೇಲೆ ನಾನೇನು ಮಾಡ್ತೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಲ್ಲ. ಅಣ್ಣ, ಇದೇ ರೀತಿನೇ ಜನನಿ ವಿಷಯದಲ್ಲೇ ಹೇಳಿದ್ರಿ, ಅವಳು ನಮ್ಮ ಮನೆಗೂ ಸೇರಿಸಲ್ಲ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಮನೆ ಮಧ್ಯೆ ನಿಂತ್ಕೊಂಡು ನಮಗೆ ಉಪದೇಶ ಮಾಡಿ ಹೋಗ್ತಾ ಇದ್ದಾಳೆ. ಹೌದು ಕಣ, ಅವಳನ್ನ ಮನೆ ಒಳಗೆ ಸೇರಿಸೋದಿಲ್ಲ ಅಂತ ನಾನೇ ಹೇಳಿದ್ದೆ. ಅದನ್ನು ಮೀರಿ ಮನೆ ಒಳಗಡೆ ಬಂದರೆ ಅದಕ್ಕೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿರಲ್ವಾ? ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡು, ಅವಳನ್ನ ಏನು ಮಾಡಬೇಕು ಅಂತ ಯಾವಾಗಲೋ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಸರಿ, ಏನೋ ಮಾಡಿ ಅಣ್ಣ. ಎಸ್ ಕೆ ಆರ್ ಅಂತ ಹೆಸರು ಹಿಡಿದು ಕರಿತಾ ಇದ್ದೀರಾ? ಇವ್ರ ಮನೆಯಲ್ಲಿ ನೀವು ಹೇಗಿದ್ರಿ, ಏನಾಗಿದ್ರಿ ಅನ್ನೋದು ಮರ್ತೋಯ್ತಾ? ಇಲ್ಲ ನಾನು ನೆನ್ಪು ಮಾಡ್ಲ? 14 ವರ್ಷ ವಯಸ್ಸಿನ ಹುಡುಗಿಗೆ ಮದುವೆ ಮಾಡಿಸ್ತೀನಿ ಅಂತ ಹೆದರ್ಸ್ತಾ ಇದೀಯಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲದೆ ಇರ್ಬೋದು. ಆದರೆ ಪೊಲೀಸ್ ಹತ್ರ ಹೋಗಿ ಇಂಥ ಒಂದು ವಿಷಯ ನಡೀತಾ ಇದೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕಂಬಿ ಎಣಿಸ್ಬೇಕಾಗತ್ತೆ. ಜಾಸ್ತಿ ಮಾತಾಡ್ಬೇಡಿ, ಇದು ರಸ್ತೆ. ನನ್ನ ಸ್ವಾಭಿಮಾನಕ್ಕೆ ಒಂದು ಚೂರು ಸಮಸ್ಯೆ ಅನ್ನೋದು ಬಂದ್ರೆ ಅದನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಅದನ್ನ ಮೊದಲು ನೀವ್ ಅರ್ಥ ಮಾಡ್ಕೊಳ್ಳಿ. ನಿಮ್ ಮನ್ಸಲ್ಲಿ ನೀವ್ ಏನ್ ಅನ್ಕೊಂಡಿದ್ದೀರಾ ಅಂತ ನಂಗೊಂಚೂರು ಅರ್ಥ ಆಗ್ತಿಲ್ಲ. ಎಲ್ರ ಬದುಕಲು ನೀವೇ ಬದುಕ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಅಲ್ವಾ? ಅಯ್ಯೋ ಅಕ್ಕ, ಬಂದ ತಕ್ಷಣ ಸೌಟ್ ಇಟ್ಕೊಂಡ್ಬಿಟ್ಯಾ, ಒಂದ್ ಸ್ವಲ್ಪ ರೆಸ್ಟ್ ಮಾಡೋದಲ್ವಾ? ಅನಗ, ನಾನೇ ನಿಮ್ ಮನೆಗೆ ಹೊಸದಾಗ ಮದ್ವೆ ಮಾಡ್ಕೊಂಡ್ ಬಂದಿರೋ ಹೆಣ್ಣ, ಸುಮ್ನೆ ಕೂತ್ಕೊಳ್ಳೋದಿಕ್ಕೆ? ಅಯ್ಯೋ ಅಕ್ಕ, ನಂಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಅಕ್ಕ. ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಆಗಿದ್ದಕ್ಕೂ ನಿಮ್ ಅಪ್ಪ ಬಂದ್ ಮಾತಾಡಿದಕ್ಕೂ ಭಾವ ಇಷ್ಟೊತ್ತಿಗಾಗ್ಲೇ ಯಾವ್ದಾದ್ರು ದೇವ್ರನ್ನ ಮೈ ಮೇಲೆ ಹಾಕೊಂಡು ಕೋಪದಲ್ಲಿ ನಿನಗ್ ಜಾಡ್ಸ್ ಒದಿಬೇಕಾಗಿತ್ತು, ಬಟ್ ಅದ್ ಯಾವ್ದು ಮಾಡ್ಲೇ ಇಲ್ವಲ್ಲ ಅಕ್ಕ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಅನ್ನ ಆಗಿತ್ತಾರೋ ಇಲ್ವೋ, ನಮ್ಮನ್ನಂತೂ ಅಗ್ದು ಉಗ್ದಿರೋರು ಥೂ ಅಂತ. ಆದ್ರೆ ಆತರ ಎಲ್ಲ ಏನು ಆಗದೆ ಸೈಲೆಂಟ್ ಆಗಿ ಊಟ ಮಾಡ್ಕೊಂಡು ಎದ್ದೋಗ್ಬಿಟ್ರು. ಆ ರಾಜ್ ಮಾತೆ ಮುಗ್ದಲ್ಲಂತೂ ಶಾಂತಿ ತಾಂಡವ ಆಡ್ತಾ ಇತ್ತು. ಯಪ್ಪಾ,